ಸಾಥ್ ಆಯ್ತಿರಾ ನ್ಯೂಸ್ ಅಲರ್ಟ್, ನಾನು ರಮ್ಯಾ. ರಸ್ತೆಯಲ್ಲಿ ಮದ್ಯಪಾನ ಮಾಡ್ತಾ ಇದ್ದನ್ನ ಪ್ರಶ್ನಿಸಿ ಬುದ್ಧಿವಾದ ಹೇಳಿದ್ದಕ್ಕೆ ಯುವಕರ ಗುಂಪಂದು ರೆಸ್ಟೋರೆಂಟ್ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ಕೆಆರ್ಪುರದ ಟಿಸಿ ಪಾಳ್ಯದಲ್ಲಿ ನಡೆದಿದೆ. ಸತ್ಯಪುಂಡ ಯುವಕರು ದೇವೇಂದ್ರ ಎಂಬುವವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇವರು ಪಟಿಯಾರ್ ತಂತೂರ್ ರೆಸ್ಟೋರೆಂಟ್ ಮಾಲೀಕರಾಗಿದ್ದು ತಮ್ಮ ಕೆಲಸವನ್ನ ಮುಗಿಸಿ ರಸ್ತೆಯಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಯುವಕರ ಗುಂಪಂದು ನಡು ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಮದ್ಯಪಾನ ಮಾಡ್ತಾ ಇರುವುದನ್ನ ಗಮನಿಸಿದ್ದಾರೆ. ಇನ್ನು ಮದ್ಯದ ಮತ್ತಿನಲ್ಲಿ ಇದ್ದಂತಹ ಯುವಕರು ಜೋರಾಗಿ ಸೌಂಡ್ ಹಾಕಿಕೊಂಡು ಮಧ್ಯರಾತ್ರಿ ಕಿರುಚಾಡ್ತಾ ಇದ್ರು. ಇದನ್ನು ಕಂಡ ದೇವೇಂದ್ರ ಯುವಕರಿಗೆ ಈ ರೀತಿ ಮಾಡದಂತೆ ಬುದ್ಧಿವಾದವನ್ನ ಹೇಳಿದ್ದಾರೆ. ಇದರಿಂದ ಕೋಪಗೊಂಡ ಯುವಕರ ಗುಂಪು ಏಕಾಏಕಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದೇ ವೇಳೆ ಹಲ್ಲೆಯಿಂದ ದೇವೇಂದ್ರರವರು ತೀವ್ರವಾಗಿ ಗಾಯಗೊಂಡಿದ್ದು ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಆರೋಪಿಗಳಲ್ಲಿ ಒಬ್ಬನಾದಂತಹ ಶ್ರೀಕಾಂತ್ ಗೌಡನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದವರಿಗಾಗಿ ಹುಡುಕ್ತಾ ಇದ್ದಾರೆ. ये इधर देखो सर, इधर पत्थर उठा, पत्थर उठाना, पत्थर उठा, शीश पत्थर उठा, पत्थर उठाना इधर. ये देखो इधर, ये है इधर, लेके आना उधर से, धरा तो लठ लेके आना उधर से, लठ लठ लेके आना इधर से. पागल रुकना एक बार, रुकना एक बार सर. ये है गोविंदप्पा सर, ये है सर. चक्कू लेके आ रहे हैं सर, चक्कू. ये देखो नाइफ पूरा सब कुछ. ये देखो कृष्णा सर, ये है. ये इधर देखो सर, इधर सरकम फास्ट लिटल आई एम हियर ओनली. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಲರ್ಟ್ ಆಗಿರುವ ಮೈಸೂರು ಗ್ರಾಮಾಂತರ ಅಬಕಾರಿ ಇಲಾಖೆ ವಿವಿಧ ಕಡೆ ದಾಳಿಯನ್ನ ನಡೆಸಿ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡು 18 ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದಹಾಗೆ ಅಬಕಾರಿ ಉಪ ಆಯುಕ್ತೆ ಡಾಕ್ಟರ್ ಮಹಾದೇವಿ ನೇತೃತ್ವದಲ್ಲಿ ದಾಳಿ ಮಾಡಿದ ಅಬಕಾರಿ ಪೊಲೀಸರು 10 ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. 553.192 ಲೀಟರ್ ಮದ್ಯ ಮತ್ತು 16.470 ಲೀಟರ್ ಬಿಯರ್ ಬಾಟಲಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಚುನಾವಣಾ ಆಯೋಗ ಅಕ್ರಮ ಮದ್ಯ ಮಾರಾಟದ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ಈ ಮಧ್ಯೆ ಅಬಕಾರಿ ಪೊಲೀಸರು ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ದಿನದಿಂದ 165 ಕಡೆ ದಾಳಿಯನ್ನ ನಡೆಸಿ 102 ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ಸುಮಾರು 80,000 ಮೌಲ್ಯದ ಅಕ್ರಮ ಮರಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯ ದೇವಣಗಾಂವ ಸಂಬೆವಾಡ ಗ್ರಾಮಗಳ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿರುವಂತಹ ಎನ್ಡಿ ಉಪವಿಭಾಗಾಧಿಕಾರಿ ರಾಹುಲ್ ಶಿಂದೆ, ಸಿಂದಗಿ ತಹಸೀಲ್ದಾರ್ ಸಂಜೀವ್ ಕುಮಾರ ದಾಸರ ತಂಡ ಒಟ್ಟು 180 ಮೆಟ್ರಿಕ್ ಟನ್ಗಳಷ್ಟು ಅನಧಿಕೃತ ಮರಳನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಸುಮಾರು 80,000 ಮೌಲ್ಯದ ಮರಳು ವಶಪಡಿಸಿಕೊಳ್ಳಲಾಗಿದೆ ಅಂತ ವಿಜಯಪುರ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi.
ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ.